ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪಿತ್ತು, ನಮ್ಮ ಅತ್ತೆ ಏನು ಮಾಡಿದ್ರು, ಡೀಪ್ ಫ್ರೀಸ್ ಇದೆಯಲ್ಲ ಅಲ್ಲಿಗಿಟ್ಬಿಟ್ಟು ಈ ಥರ ಆಗಿಬಿಟ್ಟಿದೆ. ಇನ್ನು ಸುಮ್ಮನೆ ಜಾಸ್ತಿ ದಿನ ಇಟ್ಕೊಂಡ್ರೆ ಇದನ್ನು ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಕರಿಬೇವು ಸೊಪ್ಪನ್ನ ಡೀಪ್ ಫ್ರೀಜರಲ್ಲಿ ಇಡಬಾರ್ದು, ನಾರ್ಮಲ್ ಫ್ರಿಡ್ಜ್ ಟೆಂಪ್ರೇಚರಲ್ಲಿ ಇಡಬೇಕು ಅಥವಾ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಒಂದು ಬಟ್ಟೆ ಸುತ್ತಿ ಇಡಬೇಕು. ಸೊ ಈ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಚಟ್ನಿ ಪುಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ವೆಟ್ ಚಟ್ನಿ ಕೂಡ ಮಾಡ್ಬೋದು, ಬಟ್ ಡ್ರೈ ಪೌಡರ್ ಮಾಡಿಕೊಂಡ್ರೆ ಜಾಸ್ತಿ ದಿನ ಇಡ್ಬೋದು ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೀನಿ. ಯೂಶುವಲಾಗಿ ಬಾಣಂತಿಗೆ ಅಂತ ಹೇಳಿ ಮಾಡ್ಕೊಳ್ಳೋದಾದರೆ ತೊಗರಿಬೇಳೆ, ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಸ್ವಲ್ಪ ತೊಗೋಬೇಕು ಟೇಸ್ಟ್ಗೆ ಅಷ್ಟೇ. ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂಚೂರು ಮೆಂತ್ಯ, ಹಾಗೆ ಒಂದೇ ಒಂದು ಸ್ವಲ್ಪ ಒಂದು ಇದಕ್ಕಿಂತ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ ಕಡಲೆ ಬೀಜ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಮತ್ತು ಓಂಕಾಳು ಮೆಣಸು ಜೀರಿಗೆ ಮತ್ತು ತೊಗರಿಬೇಳೆ ಬೆಳ್ಳುಳ್ಳಿ ಇದೆಲ್ಲ ನೀವು ಎಷ್ಟು ತೊಗೊಂಡ್ರೂ ಪರವಾಗಿಲ್ಲ, ಜಾಸ್ತಿನೇ ತೊಗೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ ತೊಗೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಎಲ್ಲವನ್ನು ಡ್ರೈ ಹುರ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ, ಎಲ್ಲವನ್ನು ಡ್ರೈ ಡ್ರೈ ಹುರ್ಕೊಂಡು ಜಸ್ಟ್ ಪೌಡರ್ ಮಾಡೋದಷ್ಟೇ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ಗಳನ್ನ ಕೂಡ ನಾವು ಏನು ಹಾಕ್ತೀರಾ ಡ್ರೈ ಆಗಿ ಹುರ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ರೆ ನಿಮಗೆ ಕರಿಬೇವು ಸೊಪ್ಪಿನ ಚಟ್ನಿ ರೆಡಿ. ಸೊ ಚಟ್ನಿ ಪೌಡರ್ ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ತುಪ್ಪ ಹಾಕ್ಕೊಂಡು ಇದನ್ನು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಂಡು ತಿಂದರೆ ಸೂಪರ್ವಾಗಿರುತ್ತೆ. ಹಾಗೆಯೇ ರೊಟ್ಟಿ ದೋಸೆ ಜೊತೆಗೆ ಪೌಡರ್ ಹಾಕಿ ಹಾಗೆ ತಿನ್ಬೋದು ಪುಡಿನ, ಅಥವಾ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀವು ವೆಟ್ ಚಟ್ನಿ ಮಾಡ್ಕೊಂಡು ಕೂಡ ತಿನ್ಬೋದು. ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ನೀಟಾಗಿ ಹಾಕಿ ಎತ್ತಿಟ್ಟರೆ ನೀವು ಫ್ರಿಡ್ಜ್ನಲ್ಲಿ ಇಡೋ ಅವಶ್ಯಕತೆ ಕೂಡ ಇಲ್ಲ. ಎಲ್ಲವನ್ನು ಡ್ರೈ ಮಾಡಿರೋದ್ರಿಂದ ನೀವು ಆರಾಮಾಗಿ ಹೊರಗಡೆ ಒಂದು ತಿಂಗಳ ತನಕ ಇಟ್ಕೊಂಡು ತಿನ್ನಬಹುದು. ಸೊ ರುಚಿ ರುಚಿಯಾದಂತಹ ಕರಿಬೇವಿನ ಸೊಪ್ಪಿನ ಚಟ್ನಿನ ಮಾಡ್ಕೊತೀನಿ.